ನಮಸ್ತೆ, ನಾನು ರಮೇಶ್ ಅಂತೇಳಿ. ಶ್ರೀ ಮಾದೇಶ್ವರ ಪ್ಯಾಕೇಜ್ ಟೂರ್ ಆರ್ಗನೈಸರ್ ಇದ್ದೀವಿ ನಾವು. ಮಾದೇಶ್ವರ ಪ್ಯಾಕೇಜ್ ಅಂಡ್ ಟೂರ್ಸ್ ಎಲ್ಲಿ ಬರುತ್ತೆ ಸರ್, ಅಡ್ರೆಸ್ ಹೇಳಿ ಸರ್. ಚಾಮರಾಜಪೇಟೆ ಥರ್ಡ್ ಕ್ರಾಸ್, ಬಾಟಾ ಶೋರೂಮ್, ಕರ್ನಾಟಕ ಬೆಲೋಸ್ ಮಧ್ಯಭಾಗದಲ್ಲಿ ಆಫೀಸ್ ಇರುವುದು. ಪ್ರತಿ ತಿಂಗಳು 20ನೇ ತಾರೀಕು. ಇದು ಓನ್ಲಿ ನಾರ್ತ್ ಇಂಡಿಯಾ ಪ್ಯಾಕೇಜ್ಗಳಿಗಷ್ಟು, ಪೂರ್ತಿ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ. ಪ್ರತಿ ತಿಂಗಳು 20ನೇ ತಾರೀಕು ಈ ಕಡೆ ಎಲ್ಲ ಹೋಗ್ತಾ ಇರ್ತೀವಿ. ಎಲ್ಲ ಫ್ಲೈಟ್ ಇಂದನೆ ಹೋಗೋದು, ಫ್ಲೈಟ್ ಇಂದನೆ ಬರೋದು. ನಮ್ಮ ಪ್ರೆಸೆಂಟ್ ಬರೋ ತಿಂಗಳು 20ನೇ ತಾರೀಕು ಒಂದು 6 ದಿನದ್ದು ಮತ್ತೆ 9 ದಿನದ್ದು ಕಾಶಿ ಪ್ರಯಾಸ ಆಯೋಜಿಸ್ಕೊಂಡಿದ್ವಿ. 6 ದಿನದ್ದು ಅಂದ್ರೆ ಅಯೋಧ್ಯ, ಕಾಶಿ, ತ್ರಿವೇಣಿ ಸಂಗಮ, ಆಗ್ರಾ, ಮಥುರಾ, ಬೃಂದಾವನ, ಡೆಲ್ಲಿ. ಅದಾದ ನಂತರ ಮತ್ತೆ ನಾವು ಇನ್ನು 9 ದಿನ ಒಂದು ಪ್ರವಾಸ ಆಯೋಜಿಸ್ಕೊಂಡಿದ್ವಿ. ಅದು ಬಂದು ಸೇಮ್ ಅಯೋಧ್ಯ, ಕಾಶಿ, ಪ್ರಯಾಗ್ರಾಜ್, ಆಗ್ರಾ, ಮಥುರಾ, ಹರಿದ್ವಾರ್, ಋಷಿಕೇಶ್, ಡೆಲ್ಲಿ. ನಮಗೆ ಪ್ರತಿ ತಿಂಗಳು 20ನೇ ತಾರೀಕು ಇರುತ್ತೆ. ಪ್ರತಿ ತಿಂಗಳು ಎವ್ರಿ ಡೇ ಎವ್ರಿ ಮಂತ್ 20ನೇ ತಾರೀಕು ಒಂದು ಟ್ರಿಪ್ ಇರುತ್ತೆ. ಅದಾದ ನಂತರ ನಾವು ಪ್ರತಿಯೊಂದು ಕಡೆನೂ ಟ್ರಿಪ್ ಮಾಡ್ತಾ ಇರ್ತೀವಿ. ಈ ಕಡೆ ಚಾರ್ಧಾಮ್ ಅಂದ್ರೆ ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿ, ಈ ಕಡೆ ಉತ್ತರ ಕಾಶಿ, ಗುಪ್ತ ಕಾಶಿ, ಡೆಲ್ಲಿ, ಹರಿದ್ವಾರ್ ಈ ಕಡೆ. ಆಮೇಲೆ ಅಮರನಾಥ್ ಯಾತ್ರೆ ಮಾಡ್ತೀವಿ, ವೈಷ್ಣೋದೇವಿ ಅಮರನಾಥ್ ಯಾತ್ರೆ. ಅದಾದ ನಂತರ ನಾವು ಈ ಕಡೆ ಸಿಕ್ಕಿಂ ಪ್ರವಾಸ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ನೇಪಾಳ ಪ್ರವಾಸ ಮಾಡ್ತೀವಿ. ನೇಪಾಳ ಮುಕ್ತಿನಾಥ್, ಪೋಖ್ರಾ, ಪುರಿ ಜಗನ್ನಾಥ್, ಕೋನಾರ್ಕ್, ಭುವನೇಶ್ವರ್ ಈ ಕಡೆ ಎಲ್ಲ ಪ್ರವಾಸ ಮಾಡ್ತೇನೆ ಇರ್ತೀವಿ. ಎಲ್ಲ ಕಡೆನೂ ಪ್ರವಾಸ ಮಾಡಿಸ್ತೀವಿ ನಾವು. ಮನೆಯಲ್ಲಿ ದೊಡ್ಡವ್ರನ್ನ ಹೇಗೆ ಕಳಿಸೋದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ನಮ್ಮನ್ನ ನಂಬಿ ಆರಾಮಾಗಿ ಕಳಿಸ್ಬೋದು. ಯಾಕೆಂದ್ರೆ ನಾವು ಮ್ಯಾನೇಜರ್ನೆಲ್ಲ ಯಾರ ಜೊತೆಲಿ ಕಳಿಸೋದಿಲ್ಲ, ನಾವೇ ಖುದ್ದಾಗಿ ಹೋಗ್ತೀವಿ. ನಾವೇ ಖುದ್ದಾಗಿ ಹೋಗಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತೀವಿ. ಊಟ ತಿಂಡಿ ಪ್ರವಾಸ ಎಲ್ಲ ಇದು ನಮ್ದೇ ಇರುತ್ತೆ. ಬೆಳಿಗ್ಗೆ ಬೆಡ್ ಕಾಫಿ, ಟಿಫನ್ ಟಿಫನ್ ಕಾಫಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸಾಯಂಕಾಲಕ್ಕೆ ಸಲ್ದಕ್ಕೆ ಒಳ್ಳೆ ಒಳ್ಳೆ ಸ್ಟ್ಯಾಂಡರ್ಡ್ ಹೋಟೆಲ್ ಕೊಡ್ತೀವಿ. ಒಳ್ಳೆ ಎ ಸಿ ಬಸ್ ಇರುತ್ತೆ, ನಾವು ಜೊತೆಲೇ ಇರ್ತೀವಿ. ಎಲ್ಲೂ ತೊಂದರೆ ಆಗದಂಗೆ ಕರ್ಕೊಂಡೋಗಿ ಕರ್ಕೊಂಡು ಬರ್ತೀವಿ. ನಾವು ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ಕರ್ಕೊಂಡು ಹೋಗ್ತೀವಿ, ಮತ್ತ ಬರ್ತಾನು ಫ್ಲೈಟ್ ಅಲ್ಲೇ ವಾಪಸ್ ಬರ್ತೀವಿ. ಅಲ್ಲಿಂದ ನಾವು ಎ ಸಿ ಬಸ್ ಇರುತ್ತೆ. ಅದಾದ್ಮೇಲೆ ರೂಮ್ಗಳು ಅಷ್ಟೇನೆ, ಎಲ್ಲ ಕಡೆ ಎ ಸಿ ರೂಮ್ಗಳು, ಒಳ್ಳೊಳ್ಳೆ ಹೋಟೆಲ್ಗಳೇ ಕೊಡ್ತೀವಿ ನಾವು. ಸರ್, ಟೋಟಲಿ ನಿಮ್ಮ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಈಗ ಕಾಸ್ಟ್ ನಮ್ದು 6 ದಿನದ ಪ್ಯಾಕೇಜ್ ಇದೆ. 6 ದಿನದ್ದು ಬಂದು ನಮ್ಗೆ ಅಯೋಧ್ಯ, ಕಾಶಿ, ತ್ರಿವೇಣಿ ಸಂಗಮ, ಆಗ್ರಾ, ಮಥುರಾ, ಬೃಂದಾವನ, ಡೆಲ್ಲಿ. ಇದು ಬಂದು ಹೋಗ್ತಾ ಬರ್ತಾ ಫ್ಲೈಟು, ಒಳ್ಳೆ ರೂಮು, ಒಳ್ಳೆ ಊಟ ಎಲ್ಲ ನಮ್ದೇ ಇರುತ್ತೆ. ಇದಕ್ಕೆ 30,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಇನ್ನೊಂದು ಪ್ರೋಗ್ರಾಮ್ ಇದೆ ನಮ್ಗೆ, ಅಯೋಧ್ಯ, ಕಾಶಿ, ತ್ರಿವೇಣಿ ಸಂಗಮ, ಆಗ್ರಾ, ಮಥುರಾ, ಅಲ್ಲಿಂದ ಹರಿದ್ವಾರ್, ಋಷಿಕೇಶ್, ಡೆಲ್ಲಿ, ಇದೆಲ್ಲ ಎಲ್ಲ ಕಡೆ ಲೋಕಲ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇದಕ್ಕೆ ಬಂದು 35,000 ರೂಪಾಯಿ ಚಾರ್ಜ್ ಇರುತ್ತೆ. ಇದು ಅಷ್ಟೇ, ಹೋಗ್ತಾ ಬರ್ತಾ ಏರ್ಪ್ಲೇನ್ ಇರುತ್ತೆ, ಅಲ್ಲಿ ಎ ಸಿ ಬಸ್ ಇರುತ್ತೆ, ಒಳ್ಳೆ ರೂಮ್ ಕೊಡ್ತೀವಿ, ಒಳ್ಳೆ ಊಟ ಇರುತ್ತೆ. ಈಗ ನಾನು ಹೇಳಿರೋ ಪ್ರೋಗ್ರಾಮ್ಗಳಿಗೆಲ್ಲ ಇದಕ್ಕೆಲ್ಲ ಯಾವುದೇ ಪಾಸ್ಪೋರ್ಟ್ ಅವಶ್ಯಕತೆ ಇರೋದಿಲ್ಲ. ನಾವು ನೇಪಾಳ ಕರ್ಕೊಂಡು ಹೋಗ್ತೀವಲ್ಲ, ಆಗ್ಲೂ ನಮ್ಗೆ ಪಾಸ್ಪೋರ್ಟ್ ಅವಶ್ಯಕತೆ ಇರೋದಿಲ್ಲ. ಮಿಕ್ಕಿದೆಲ್ಲ ನಮ್ಗೆ ಆಧಾರ್ ಕಾರ್ಡ್ ಇದ್ರೆ ಸಾಕಾಗುತ್ತೆ. ಈಗ ಒಬ್ರು ಟ್ರಿಪ್ ಬರಬೇಕು ಅಂತಂದ್ರೆ ಎಷ್ಟು ದಿನ ಬಿಫೋರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿರ್ಬೇಕು? ನನಗೆ 30ರಿಂದ 45 ಮುಂಚಿತವಾಗಿ ಅಡ್ವಾನ್ಸ್ ಕೊಡ್ಬೇಕು ನನಗೆ. ನಂಗೆ ತಗೊಳ್ಳೋದು ಬರೀ 15,000 ಅಡ್ವಾನ್ಸ್ ತಗೋತೀನಿ. ಅದಾದ ನಂತರ ನಮ್ಗೆ ಲಾಸ್ಟ್ ಕೊನೆ ದಿನ ಏರ್ಪೋರ್ಟ್ ಅಲ್ಲಿ ಕಲೆಕ್ಟ್ ಮಾಡ್ಕೋತೀನಿ ಮಿಕ್ಕಿದ ಅಮೌಂಟ್. ಸರ್, ಈಗ ಊಟದ ವ್ಯವಸ್ಥೆ ಎಲ್ಲ ನಿಮ್ದೇ ಅಂತ ಹೇಳಿದ್ರಿ, ಈ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ರಿ, ಬಟ್ ಅದೆಲ್ಲ ಹೇಗೆ ಅಲ್ಲಿನ ಇದೆ ಅಂತ ಯಾವ ರೀತಿ ಇರುತ್ತೆ ಊಟದೆಲ್ಲ? ಸರ್, ಅಲ್ಲಿಂದ ಬಂದು ಸಾಸಿವೆ ಎಣ್ಣೆ ನಮ್ಮ ಐಟಮ್ಗಳು ಅಲ್ಲಿ ಸಿಗಲ್ಲ. ನಾವು ಅಲ್ಲಿ ತಗೊಳ್ಳೋದು ಬರೀ ಹಾಲು, ಮೊಸರು, ತರಕಾರಿ ಮಾತ್ರ ಅಲ್ಲಿ ನಾವು ತಗೊಳ್ಳೋದು. ಪ್ರತಿಯೊಂದು ಐಟಮ್ನು ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀವಿ. ಟ್ರಾನ್ಸ್ಪೋರ್ಟ್ಗೆ ಹಾಕಿದ್ರೆ ಅದು 7-10 ದಿನ ಮುಂಚೆ ಹಾಕಿರ್ತೀವಿ ನಾವು. ಅಲ್ಲಿ ಹೋದ್ಮೇಲೆ ನಮ್ಮ ಬಟ್ರನ್ನ 3 ದಿನ ಮುಂಚಿತವಾಗಿ ಟ್ರೈನಲ್ಲಿ ಕಳಿಸಿರ್ತೀವಿ. ನಾವು ಹೋಗೋದಕ್ಕೆ ಒಂದು ದಿನ ಮುಂಚಿತವಾಗಿ ಬಟ್ರಲ್ಲಿ ಹೋಗಿರ್ತಾರೆ. ನಾವು ಹೋಗಿ ಇಳಿದ ತಕ್ಷಣ ಏರ್ಪೋರ್ಟ್ಗೆ ಊಟ ಬೇಕಾ, ಟಿಫನ್ ಬೇಕಾ, ಕಾಫಿ ಬೇಕಾ, ಏನು ಬೇಕೋ ನಾವು ಇಬ್ಬರು ಇರೋ ಜಾಗಕ್ಕೆ ಬಟ್ರು ತೊಗೊಂಡ್ಬರ್ತಾರೆ. ಅಲ್ಲಿಂದ ನಮಗೆ ಟ್ರಿಪ್ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸೌತ್ ಇಂಡಿಯನ್ ಬಟ್ರುಗಳು, ಒಳ್ಳೆ ಊಟ ಇರುತ್ತೆ. ಆಮೇಲೆ ರಾತ್ರಿ ಹೊತ್ತು ಚಪಾತಿ ಅಥವಾ ಮುದ್ದೆ ಆಲ್ಟರ್ನೇಟ್ ಕೊಡ್ತೀವಿ. ಕಾರಣ ಏನು ಅಂದರೆ, ಈ ಡಯಾಬಿಟಿಸ್ ಪೇಷಂಟ್ ಅವ್ರು ಬಂದಿರ್ತಾರೆ, ಹಂಗಾಗಿ ಅವರು ನಡೆದು ಸುಸ್ತಾಗಿರುತ್ತೆ. ಚಪಾತಿ ಅಥವಾ ಮುದ್ದೆ ಡೇ ಬೈ ಡೇ ಆಲ್ಟರ್ನೇಟ್ ಕೊಡ್ತಾ ಇರ್ತಾರೆ. ವಿಡಿಯೋ ನೋಡ್ತಿರೋ ಇಲ್ಲಿ ಪ್ರವಾಸ ಹೋಗ್ಬೇಕು ಅಂತ ಇರೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕಲ್ಲ? ಖಂಡಿತ, ಸ್ಕ್ರೀನ್ ಮೇಲಿರೋ ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರು ನಮಗ್ ಬಂದೇ ಬರುತ್ತೆ. ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ. ನಿಮ್ಮ ಲೊಕೇಶನ್ ಇನ್ನೊಂದ್ಸರಿ ಎಲ್ಲಿ ಬರುತ್ತೆ ಅನ್ನೋದನ್ನ ಒಂದ್ಸರಿ ಡೀಟೇಲ್ ಆಗಿ ಹೇಳ್ಬಿಡಿ ವೀಕ್ಷಕರಿಗೆ. ಸರ್, ನಮ್ದು ಚಾಮರಾಜಪೇಟೆ 2nd ಮೈನ್ 3rd ಕ್ರಾಸ್, ಕರ್ನಾಟಕ ಬೇಲೋಸ್ ಇದೆ, ಅದ್ರ ಪಕ್ಕನೇ ಇದೆ ನಮ್ಮ ಆಫೀಸ್. ಓಕೆ, ಏನ್ ಟೈಮಿಂಗ್ ಇರುತ್ತೆ ಸರ್? ಸರ್, ನಾವು ಬೆಳಿಗ್ಗೆ 9:30 ಸ್ಟಾರ್ಟ್ ಮಾಡಿ ಸಾಯಂಕಾಲ 8-8:30 ಇಲ್ಲೇ ಇರ್ತೀವಿ. ಈಗಲೂ ಇಲ್ಲಿ ನಮ್ಮ ಕಸ್ಟಮರ್ಗಳು ಬಂದಿದ್ದಾರೆ, ಅವ್ರು ಬೇಕಾದ್ರೆ ಫೀಡ್ಬ್ಯಾಕ್ ತಗೊಳ್ಳಿ, ರಿವ್ಯೂ ತಗೊಳ್ಳಿ ಅವ್ರದ್ದು, ಕೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಹೆಸರು ಗೀತಾ ಅಂತ, ನಾವು ಬಿಡದಿಲಿರೋದು. ನಾವು ಬಿಡದಿಯಿಂದ ಮಾದೇಶ್ವರ ಟೂರ್ಸ್ ಇದರಿಂದ ಒರಿಸ್ಸಾ ಟ್ರಿಪ್ ಹೋಗಿದ್ದ 5 ದಿನ. ನಮಗೆಲ್ಲ ಸ್ಪೆಷಲಿಟಿ ಕೊಟ್ಟು ಚೆನ್ನಾಗಿ ಕರ್ಕೊಂಡೋಗಿ ಚೆನ್ನಾಗಿ ಕರ್ಕೊಂಡು ಬಂದರು, ಒಳ್ಳೆ ಊಟ ಕೊಟ್ಟರು, ಒಳ್ಳೆ ಸ್ಪೆಷಲಿಟಿ ಕೊಟ್ಟರು, ರೂಮ್ಸು ಅದೆಲ್ಲ ಕ್ಲೀನಾಗೆ. ನಮ್ಗೆ ತುಂಬ ಖುಷಿ ಆಯ್ತು ನಮಗೆ ಹೋಗ್ಬಿಟ್ಟು ಬಂದಿದ್ದು. ನಮ್ಗೆ ಮೊದಲು ಫ್ಲೈಟ್ ಜರ್ನಿ ಅಂದರೆ ಭಯ ಆಗ್ತಾ ಇತ್ತು, ಈಗ ಫ್ಲೈಟ್ ಹೋಗ್ಬಿಟ್ಟು ಬಂದಿದ್ದೀವಿ, ತುಂಬ ಖುಷಿ ಆಯಿತು. ಯಾರೇ ಬರೋದಿದ್ರು ಮಾದೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಬನ್ನಿ, ಅವ್ರು ಒಳ್ಳೆ ಇದು ಕೊಟ್ಟು ನಿಮಗೆ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ನಮಸ್ಕಾರ, ನನ್ನ ಹೆಸರು ಶಶಿಕಲಾ ಗೌಡ ಅಂತ.
ಮಾದೇಶ್ವರ ಟೂರ್ ಅಂಡ್ ಪ್ಯಾಕೇಜ್ ಟ್ರಿಪ್ ಅಲ್ಲಿ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ, ಒಳ್ಳೆ ಊಟ ತಿಂಡಿ ಮತ್ತೆ ಇಬ್ಬರಿಗೆ ಒಂದು ರೂಮು ಎಲ್ಲ ಚೆನ್ನಾಗಿ ಕೊಡ್ತಾರೆ, ಏನ್ ತೊಂದರೆ ಇಲ್ಲ. ಯಾರು ಬರ್ಬೇಕಂತ ಆಸೆ ಇದೆಯೋ ಖಂಡಿತ ಬನ್ನಿ, ಇವ್ರು ತುಂಬಾ ಚೆನ್ನಾಗಿ ಕೇರ್ ತಗೊಂಡು ಬೆಂಗಳೂರಿಂದ ಲಾಸ್ಟ್ ವರ್ಗು ಬಂದು ಬೆಂಗಳೂರು ಕರ್ಕೊಬಂದು ಬಿಡೋರವ್ರಿಗೂ ತುಂಬಾ ಕೇರ್ ತಗೊಂಡು ಯಾವುದೇ ಕುಂದು ಕೊರತೆ ಇಲ್ದಂಗೆ ಕರ್ಕೊಬಂದು ಬೆಂಗಳೂರಿಗೆ ತಲುಪಿಸ್ತಾರೆ. ಒಂದ್ ಸ್ಥಳ ಜಾಸ್ತಿನೇ ತೋರಿಸಿರ್ತಾರೆ ಅವ್ರು ಅಕ್ಕಪಕ್ಕದಲ್ಲಿ ಇರೋದನ್ನ, ಸರ್ ಅಲ್ಲಿ ಚೆನ್ನಾಗಿದೆ ಹೋಗೋಣ ಅಂತ, ಅದು ಇದ್ರಲ್ಲೇ ಇರಲ್ಲ ಪಾಂಪ್ಲೇಟ್ ಎಲ್ಲ, ಅಂತ ಸ್ಥಳ ಕೂಡ ತೋರಿಸ್ತಾರೆ. ಮತ್ತು ನಾನು ಇಲ್ಲಿ ಪ್ಯಾಕೇಜ್ ಬುಕ್ ಮಾಡ್ಬೇಕು ಅಂತ ಬಂದೆ, ಬಿಕಾಸ್ ನನ್ನ ತಾಯಿನೂ ಮತ್ತೆ ನನ್ನ ತಂದೆನ ಕಳಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಒಂದು ಸೇಫ್ಟಿ ಪ್ಯಾಕೇಜ್ ಹುಡುಕ್ಬೇಕಾಗಿತ್ತು, ಬಿಕಾಸ್ ಅವರು ಇಬ್ಬರೇ ಅಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಸೊ ಹೇಗಿರುತ್ತೆ ಅನ್ನೋದು ನಂಗೆ ತುಂಬಾನೇ ಟೆನ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿನ ಎಷ್ಟೊಂದ್ ರಿವ್ಯೂಸ್ ಚೆಕ್ ಮಾಡಿದೆ. ಸೊ ಅವಾಗ ನನ್ಗೆ ಇದೊಂದು ಗುಡ್ ಆಪ್ಷನ್ ಅಂತ ಅನಿಸ್ತು, ಮಹದೇಶ್ವರ ಪ್ಯಾಕೇಜ್ ಟೂರ್ಸ್ ಅವ್ರದ್ದು. ಸೊ ಅದಕ್ಕೆ ಇಲ್ಲಿ ಬಂದು ನಾನು ಕೇಳಿದ್ಕೆ ಅವ್ರು ನಮ್ಗೆ ಈ ಮಂತ್ ನೆಕ್ಸ್ಟ್ ಮಂತ್ 20th ಕಾಶಿ ಟ್ರಿಪ್ಗೆ 6 months ಪ್ಯಾಕೇಜ್ ಕೊಟ್ರು, ಒಳ್ಳೆ ಪ್ರೈಸ್ ಇದೆ, ಮತ್ತೆ ಅವ್ರು ಕೊಡ್ತಿರೋ ಫೆಸಿಲಿಟೀಸ್ ತುಂಬಾನೇ ಚೆನ್ನಾಗಿ ಅನಿಸ್ತು ನನ್ಗೆ. ಫ್ಲೈಟ್ ಅಲ್ಲೇ ಕರ್ಕೊಂಡು ಹೋಗಿ ಬರ್ತಾರೆ, ಮತ್ತೆ ಅಲ್ಲಿ ಎ ಸಿ ಬಸ್ ಕೂಡ ಕೊಡ್ತಿದಾರಂತೆ, ಮತ್ತೆ ಅವ್ರು ನಮ್ಗೆ ಅವರ ಪ್ರೀವಿಯಸ್ ಟ್ರಿಪ್ ದು ಫೋಟೋಸ್ ಎಲ್ಲ ತೋರಿಸಿದ್ರು ಹೇಗಿರುತ್ತೆ, ಮತ್ತೆ ಫುಡ್ ಎಲ್ಲ ಅಂತೆಲ್ಲ. ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಇವಾಗ ನಾನು ನೆಕ್ಸ್ಟ್ ಮಂತ್ 20th ಪ್ಯಾಕೇಜ್ ಬುಕ್ ಮಾಡ್ತೇನೆ ನನ್ನ ತಂದೆ ತಾಯಿಗೆ ಇಬ್ರಿಗೂ. ಸೊ ಮತ್ತೆ ಅವರು ಜನವರಿಗೂ ಗುಜರಾತ್ ಮತ್ತೆ ರಾಜಸ್ಥಾನ್ ಟ್ರಿಪ್ ಪ್ಲಾನ್ ಪ್ಯಾಕೇಜ್ ಪ್ಲಾನ್ ಮಾಡ್ತಿದ್ದೆ. ಸೊ ಅದಕ್ಕೂ ಇದಕ್ಕೆ ಹೋಗಿ ಬಂದಾಮೇಲೆ ಸೊ ನೆಕ್ಸ್ಟ್ ಅದಕ್ಕೂ ಬುಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಂಡಿಪೆಂಡೆಂಟ್ ಆಗಿ ಬರೋರು, ಫ್ಯಾಮಿಲಿ ಆಗಿ ಬರೋರು, ಫ್ರೆಂಡ್ಸ್ ಆಗಿ ಬರೋರು ಯಾರೇ ಇದ್ರು ಆರಾಮಾಗಿ ಬನ್ನಿ, ಏನು ಭಯ ಪಟ್ಕೋಬೇಡಿ. ನಮ್ಮ ಜೊತೆ ಪ್ರಯಾಣಿಕರಾಗಿ ಬನ್ನಿ, ಸ್ನೇಹಿತರಾಗಿ ಉಳಿತೀರಾ ನೀವು. ನಮ್ಮ ಜೊತೆ ಬಂದಿರೋರು ಆಲ್ಮೋಸ್ಟ್ ಆಲ್ ಬೇರೆ ಜೊತೆ ಯಾರ ಜೊತೆ ಹೋಗಲ್ಲ, ಅಷ್ಟು ಸರ್ವಿಸ್ ನಾವು ಕೊಡ್ತೀವಿ, ನಮ್ಮ ಮನೆಯವ್ರ ತರ ಇರ್ತೀವಿ ನೋಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ.